ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಒಳ್ಳೆ ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ. ನಾನು ಶಿವಮೊಗ್ಗದಲ್ಲಿ ಇದ್ದೀನಿ. ಸೊ ಶಿವಮೊಗ್ಗದಿಂದ 122 ಕಿಲೋಮೀಟರ್ಸ್ ಆಗದ ಹೆಸರು ಏನು ಅಂತ ನಿಮ್ಗೆ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಗೊತ್ತಾಗಿರುತ್ತೆ. ಸೊ ಹೋಗೋಣ ಬನ್ನಿ. ಶಿವಮೊಗ್ಗದಲ್ಲಿ ನನ್ನ ರೈಡ್ ಪಾರ್ಟ್ನರ್ ಇವತ್ತು ಹೊಂಡಾ ಯೂನಿಕಾರ್ನ್, ನನ್ನ ಫ್ರೆಂಡ್ ಏಕಲವ್ಯ ಎಂದು. ಈ ಗಾಡಿ ನಾನು ಸುಮಾರು ಸತಿ ತೊಗೊಂಡೋಗಿದ್ದೀನಿ ರೈಡ್ಸ್ಗೆ. ಸೊ ಇವತ್ತು ಈ ಗಾಡಿಯಲ್ಲೇ ನಾನು ಆಗುಂಬೆ ಘಾಟಿಗೆಲ್ಲ ಹೋಗ್ತಾ ಇರೋದು. ನಾನು ಒಬ್ಬನೇ ಅಲ್ಲ ಗೈಸ್ ಇವತ್ತು ಹೋಗ್ತಾ ಇರೋದು, ನನ್ನ ವೈಫ್ ಕೂಡ ಇದ್ದಾಳೆ ಜೊತೆಗೆ. ಸೇ ಹಾಯ್. ಗಾಡಿ ಆಲ್ರೆಡಿ 1 ಲಕ್ಷದ ಮೇಲೆ ಓಡಿ 3031 ಕಿಲೋಮೀಟರ್ ಓಡಿದೆ. ಗಾಡಿ ಕಂಡೀಷನ್ ಮಾತ್ರ ಸೂಪರ್ ಆಗಿದೆ. ಸೊ ಸಮಯ ಇವಾಗ 12 ಗಂಟೆ, ಸೋಮವಾರ ಬೆಳಗ್ಗೆ ಶಿವಮೊಗ್ಗದಿಂದ ಎಕ್ಸಿಟ್ ಆಗಿದ್ದೀವಿ. ಬಸ್ ಸ್ಟ್ಯಾಂಡ್ ರೂಟಿಂದ ಎಕ್ಸಿಟ್ ಆಗ್ಬಿಟ್ಟು ನಾವು ಮಂಡಗದ್ದೆ ಗಾಜನೂರು ಆ ರೂಟು ತೀರ್ಥಹಳ್ಳಿಯಿಂದ ಹೋಗಿ ತೀರ್ಥಹಳ್ಳಿಯಿಂದ ನೆಕ್ಸ್ಟ್ ಆಗುಂಬೆ, ಆಗುಂಬೆ ಆದ್ಮೇಲೆ ಹೆಬ್ರಿ, ಹೆಬ್ರಿ ಆದ್ಮೇಲೆ ನಮ್ಮ ಲೊಕೇಶನ್ ಬರೋದು. Close your eyes. ಸಮಾಚಾರ, ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ಡೇ ಇವಾಗ್ಲಾದ್ರೆ ಎಲ್ಲಾರು ಊಟ ಮಾಡೋಣ ಕಣೆ. ಇಲ್ಲೇ ಇದೆ ನೋಡಲ್ಲ ಸ್ವಾತಿ ಅವಗಳಪ್ಪ. ತಾವ್ ಇದಕ್ಕೆನಾ ಇಷ್ಟೊತ್ತಂಕ ಬೇಡ ಬೇಡ ಅಂದಿದ್ದ ಆ ಹೋಟ್ಲು ಈ ಹೋಟ್ಲು ಅಂತ? ಇಲ್ಲಿಂದ ನಾವು ಲೆಫ್ಟ್ ತಗೊಂಬೇಕು ಧರ್ಮಸ್ಥಳ ರೂಟು. ಇಲ್ಲಿಗೆ ವರಂಗಲ್ ಅನ್ನೋ ಒಂದು ಜಾಗ ಇಲ್ಲೇ ಸಿಗೋದು. ಸ್ಟ್ರೈಟ್ ಹೋದ್ರೆ ನಾವು ಕುಂದಾಪುರ ಕಡೆ ಹೋಗ್ತೀವಿ, ಉಡುಪಿ ಕುಂದಾಪುರ ಅಲ್ಲ ಸಾರಿ ಉಡುಪಿ ಕಡೆ ಹೋಗ್ತೀವಿ. ಮುದ್ರಾಡಿ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಹೋಟ್ಲು ಯಾವ್ದೋ ಕಾಣಿಸ್ತಾ ಇದೆ. ಓಕೆ ಅಲ್ಲಿದೆಯಲ್ಲ. ಓಕೆ ಫ್ರೆಂಡ್ಸ್, ಬನ್ನಿ ಊಟ ಮುಗಿಸ್ಕೊಂಡು ಮುಂದಿನ ಕಾರ್ಯಕ್ರಮ ನೋಡೋಣ. ಕ್ಲೋಸ್ ಯುವರ್ ಐಸ್. ಅದೇ ನಾವಿವಾಗ ಹೋಗ್ತಿರೋ ಜಾಗ ವರಾಂಗ. ಅಲ್ಲಿ ಒಂದು ಜೈನ್ ಟೆಂಪಲ್ ಇದೆ, ಆ ಟೆಂಪಲ್ಗೆ ಹೋಗ್ತಾ ಇದೀವಿ. ಮುಂದ ಒಂದು ಡಿವಿಯೇಷನ್ ಇದೆ, ಲೆಫ್ಟ್ಗೆ ದಾರಿ ತೋರಿಸ್ತಾ ಇದೆ. ಲೆಫ್ಟಿಗೆ ಹೋಗ್ಬೇಕು. ಸೊ ಇಲ್ಲಿ ಏನು ರೋಡ್ ಅಂತ ಏನಿಲ್ಲ, ಒಂದು ಗದ್ದೆ ಒಳಗಡೆಯಿಂದ ಹೋಗ್ಬೇಕು. ಇಲ್ಲಿ ನೋಡಿ ಒಂದು ಗದ್ದೆ, ಏನೋ ಒಂದು ಮಠನೋ ಮನೇನೋ ಏನೋ ಇದೆ, ಮಠ ಅನ್ಸತ್ತದು. ಸೊ ಇಲ್ಲಿ ಪಾರ್ಕಿಂಗಲ್ಲಿ ಗಾಡಿ ಇಟ್ಬಿಟ್ಟು ಹೋಗ್ಬೇಕು. ಸೊ ಟಿಕೆಟ್ ತೊಗೊಬೇಕು ಅಂತಂದರೆ ಈ ಕಡೆಗೆ ಹೋಗಬೇಕು ಮಠದ ಹತ್ರ. 20 ರುಪೀಸ್ ಒಬ್ಬರಿಗೆ. ಸೊ ನಾವಿಬ್ಬರು ಇರೋದ್ರಿಂದ 40 ರುಪೀಸ್. ಟಿಕೆಟ್ ತಗೊಂಡಿದ್ದಾಯ್ತು 40 ರೂಪಾಯಿ ಇಬ್ಬರಿಗೆ. ಸೊ ಇವಾಗ ಅಲ್ಲಿ ಬೋಟಿಂಗಿಗೆ ಹೋಗ್ತಾ ಇದೀವಿ. ನಿನ್ನ ಕೋಪ ತಂಪು ಮಾಡಲು ತೇರಾಗಲೇ ನಿನ್ನ ಹೊತ್ತು
ಕರೆದುಕೊಂಡು ಹೋಗಲು ಎಷ್ಟು ವರ್ಷ ಹಳೇದು ಸರ್ ಇದು ದೇವಸ್ಥಾನ? ನೋಡ್ಬೋದು ಯಾವ ತರ ಎಲ್ಲಾರು ಇಳಿತಿದ್ದಾರೆ. ಹೌ ವಾಸ್ ಇಟ್? ನೈಸ್, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಈ ಬೋಟಲ್ ನೀವು ಅಲ್ಲಿಂದ ಇಲ್ಲಿ ಬರೋದಿಕ್ಕೆ ಚಾರ್ಜಸ್ ಒಬ್ರಿಗೆ ಬಂದು 20 rupees. ಅದಲ್ಲಿ ಮಠ ಇದೆಯಲ್ಲ, ಆ ಮಠದ ಹತ್ರ ಹೋಗಿ ನೀವು ರಿಜಿಸ್ಟರ್ ಮಾಡಿಕೊಂಡು ಟಿಕೆಟ್ ತೊಗೊಂಡು ಬರಬೇಕು. ಒಳಗಡೆ ಪೂಜೆ ನಡೀತಾ ಇದೆ, ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಸೊ ಹಾಗಾಗಿ ನಾನು ಒಳಗಡೆ ಹೋಗ್ತಾ ಇಲ್ಲ. ನೋಡ್ಬೋದು ತುಂಬ ಪೀಸ್ಫುಲ್ ಆಗಿದೆ ಬ್ರದರ್ಸ್, ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗಿದೆ. ಹಾಗೂ ತುಂಬ ಮೀನ್ಗಳಿದೆ ಇಲ್ಲಿ ನೋಡಿ, ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಮೀನ್ಗಳಿದೆ, ಒಳ್ಳೊಳ್ಳೆ ಬರ್ಡ್ಸ್ ಇದೆ. ಒನ್ಸ್ ನೀವು ಇಲ್ಲಿ ಬರ್ಬೋದು, ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಲೊಕೇಶನ್. ಹತ್ರ ಹೋಮ್ ಮಿನಿಸ್ಟರ್ ಫೋಟೋಶೂಟ್ ಅಲ್ಲಿ ಬಿಸಿ ಇದ್ದಾರೆ, ಸೆಲ್ಫಿ ತಕೊಂಡ್ರಲ್ಲಿ. ಹೇಗಿದೆ, ಬಿಸಿನಾ? ಮುಳುಗೋಗಿದ್ದಾರೆ. ನೀವೇನಾದ್ರೂ ಇದರಲ್ಲಿ ಈಜಾಡಬೇಕು ಅಂತಂದ್ರೆ ನಿಮ್ಮಿಷ್ಟ, ಯಾಕಂದ್ರೆ ಹಾವು ಇದೆ ಇದರಲ್ಲಿ, ಹಾವು ಇದೆ, ಮೀನು ಇದೆ, ಇನ್ನೇನಿದೆ ಅಂತ ಗೊತ್ತಿಲ್ಲ, ಕಣ್ಣು ಕಾಣಿಸಿದ್ದಿದೆ ಎರಡಷ್ಟೇ. ಪ್ರದಕ್ಷಿಣೆ ಹಾಕೋದು ಹೀಗೆ. ನೋಡಿ ಎಷ್ಟು ಮೀನಿದೆ, ನಾಗದೇವತೆ. ತುಂಬಾ ಒಂಥರ ಪೀಸ್ಫುಲ್ ಆಗಿದೆ. ಸಾಗರ್